ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ರು, ಆ 5 ಗ್ಯಾರಂಟಿಯಲ್ಲಿ ಈಗಾಗಲೇ 4 ಗ್ಯಾರಂಟಿಯನ್ನ ಚಾಲ್ತಿಯಲ್ಲಿ ಬಂದಿವೆ. ಇನ್ನು 1 ಗ್ಯಾರಂಟಿ ಮಾತ್ರ ಉಳಿದವೆ. ಬಹುಶಃ ಅದು ಕೆಲವೇ ದಿವಸದಲ್ಲಿ ಈ ಗ್ಯಾರಂಟಿಯನ್ನ ಅವರು ಅನುಷ್ಠಾನದಲ್ಲಿ ತರ್ತಾರೆ. ಇಂಥ ಬೃಹತ್ವಾದಂತ ಗ್ಯಾರಂಟಿಗಳು ದೇಶದಲ್ಲಿ ಯಾವ ಸರ್ಕಾರವೂ ಕೂಡ ಕೊಟ್ಟಿಲ್ಲ. ನಾನು ಅನೇಕ ಕಡೆ ಹೋಗಿದ್ದೇನೆ. ಆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನನ್ನನ್ನು ಕೇಳ್ತಾರೆ, ಸರ್ ನಮಗೆ ಕರ್ನಾಟಕದಲ್ಲಿ ಆದಂತಹ ರೀತಿಯಲ್ಲಿ ಅಥವಾ ಅವರು ಹೇಳದಂತಹ ರೀತಿಯಲ್ಲಿ ನಾವು ಕೂಡ ಮಾಡಬೇಕು, ಅದಕ್ಕಾಗಿ ಹೊಸ ಅಲ್ಲಿನ ಏನೇ ಯೋಜನೆ ಇದ್ರೂ ಕೂಡ ನಮಗೆ ಕೊಡಿಸಿ ಮತ್ತು ಆ ಗ್ಯಾರಂಟಿಗಳ ಪ್ರಕಾರನೇ ನಾವು ಕೂಡ ಕೆಲವು ಅನೇಕ ಗ್ಯಾರಂಟಿಗಳನ್ನು ಇಲ್ಲಿ ವಾಗ್ದಾನ ಮಾಡ್ತೇವೆ ಅಂತ ಹೇಳ್ತಾ ಇದ್ದ. ಅಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಇಲ್ಲಿ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದೆ, ಅದು ಇಡೀ ಭಾರತ ದೇಶದಲ್ಲೇ ಎಲ್ಲರೂ ಇವತ್ತು ಒಪ್ಪತಕ್ಕಂಥದ್ದಾಗಿದೆ. ಆದರೆ ಈ ಗ್ಯಾರಂಟಿ ನಾವು ಕೊಡುವಾಗ, ಚುನಾವಣೆಯಲ್ಲಿ ಇದನ್ನು ಹೇಳುವಾಗ ಮೋದಿ ಅವರು, ಶಾ ಅವರು ಹೇಳ್ತಿದ್ರು, ಏ ಸಬ್ ಬೋಗಸ್ ಹೈ, ಏ ನೈ ಕರ್ ಸಕ್ತೆ, ಇಸ್ಸೆ ದೇಶ್ ಬರ್ಬಾದ್ ಹೋತಾ ಹೈ, ಈ ಮಾತನ್ನ ಹೇಳಿದ್ದು ನೀವು ಕೇಳಿರಬಹುದು. ರಾಷ್ಟ್ರದ ಎಕಾನಮಿ ಹಾಳಾಗ್ತದೆ, ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಡ್ತದೆ, ಅದಕ್ಕಾಗಿ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಮೋದಿ ಅವರು ಹೇಳಿದ್ರು. ಆದರೆ ಬಹುಶಃ ಮೋದಿ ಅವರು ಇವತ್ತೇನಾದರೂ ಟಿವಿಯಲ್ಲಿ ನೋಡಿದ್ರೆ ಅಥವಾ ಅವ್ರ ಇಂಟೆಲಿಜೆನ್ಸ್ದವರು ಅವರಿಗೆ ಈ ಮಾಹಿತಿಯನ್ನ ಕೊಟ್ರೆ ಇವತ್ತು ಅವ್ರು ಕಣ್ಣು ತೆರೆದು ನೋಡಬಹುದು, ಅರೆ ಇದೂ ಪಾಸಿಬಲ್ ಇದೆನಾ, ಇದು ಶಕ್ ಇದೆನಾ, ಕರ್ನಾಟಕದವ್ರು ಮಾಡಿದ್ದನ್ನ ನಾವು ನಿಜವಾಗ್ಲೂ ಹೃದಯಪೂರ್ವಕವಾಗಿ ಒಪ್ಪಬೇಕು ಅಂತೇಳಿ ಅವರೂ ಕೂಡ ತಿಳ್ಕೊಳ್ಬಹುದು. ಆದರೆ ಅವರಿಗೆ ಬೇರೆಯವರು ಮಾಡಿದ ಕೆಲಸವನ್ನ ಅವ್ರು ಎಂದೂ ಒಪ್ಪೋದಿಲ್ಲ. ನಾನೇನ್ ಮಾಡ್ತೀನಿ ಅದೇ ಸರಿ ಅಂತ ಹೇಳಿ ಹೇಳ್ತಕ್ಕಂತ ಅವರ ಪ್ರವೃತ್ತಿ ಇದೆ.